ನಮಸ್ಕಾರಂ ಸದ್ಗುರು ಅನ್ಯಾಯ ಮೋಸ ಸ್ವಾರ್ಥ ಹೊಂದಿದ ಜನ ಸಂಪತ್ತಿನಲ್ಲೂ ಅಧಿಕಾರದಲ್ಲೂ ಬೆಳಿತನೇ ಇದ್ದಾರೆ ಆದರೆ ನಿಜವಾದ ಪ್ರೀತಿ ನೀತಿ ನಿಯತ್ತು ಭಕ್ತಿ ನಂಬಿರುವ ಜನ ನೋವು ಮತ್ತು ನರಲಾಟದಲ್ಲೇ ಬದುಕ್ತಾ ಇದ್ದಾರೆ ಅದು ಯಾಕೆ ಇದು ನಿಯತ್ತಿನ ಸ್ವಭಾವ ಅಳಿಸಿ ವಂಚನೆಯ ಸ್ವಭಾವ ತರಬಹುದಲ್ವೇ ನೀವೇನು ತಿಳ್ಕೋಬೇಕು ಅಂದರೆ ಬದುಕು ಅನ್ನೋದು ಹಲವು ಹಂತಗಳಲ್ಲಿದೆ ಒಂದು ಮನೆ ಕುಟುಂಬ ಅಂತಿದೆ ಹಣ ಸ್ವತ್ತು ಸಂಪತ್ತು ಅಂತಿದೆ ಅಧಿಕಾರ ಶಕ್ತಿ ಅಂತಿದೆ ಆರೋಗ್ಯ ಯೋಗಕ್ಷೇಮ ಅಂತಿದೆ ಒಳಗೆ ಮೂಲಭೂತ ಹಂತದಲ್ಲಿ ಆನಂದ ಅಂತಿದೆ ಇವೆಲ್ಲವೂ ಬೇರೆ ಬೇರೆ ಹಂತಗಳು ಆಯಾ ಹಂತದಲ್ಲಿ ಯಾವ ಹಂತದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕೋ ಆ ರೀತಿ ಕೆಲಸ ಮಾಡಿದ್ರಷ್ಟೇ ಅದು ನಮಗೆ ಆಗತ್ತೆ ನಾ ತುಂಬಾ ಒಳ್ಳೆಯವನು ನಾ ಹೀಗೆ ಕೂತ್ಕೊಂಡ್ರೆ ಹಾಗೆ ಆ ದೋಸೆ ನಾನು ಬಾಯಿಗೆ ಬಂದು ಬೀಳುತ್ತಾ ಹೇಳಿ ಆ ರೀತಿ ಆಗುತ್ತಾ ನಾ ತುಂಬಾ ಒಳ್ಳೆಯವನು ಅಂತ ಬಾಯಿ ತೆರೆದು ಹೀಗೆ ಕುಳಿತರೆ ಆ ದೋಸೆ ಹಾರಿ ಬಾಯೊಳ್ಗೆ ಬರುತ್ತಾ ಆ ದೋಸೆ ಮಾಡ್ಬೇಕಂದ್ರೆ ಅದಕ್ಕೆ ಅಗತ್ಯವಿರೋದನ್ನ ಮಾಡಿ ತಯಾರಿಸಿ ಬಾಯೊಳಗೆ ಹಾಕಿದ್ರಷ್ಟೇ ಅದು ಹೋಗೋದು ಇಲ್ಲಿದ್ರೆ ಹೋಗೋಲ್ಲ ಅದು ಸುಮ್ಮನೆ ನುಂಗಿದ್ರೆ ಆಗಲ್ಲ ಚೆನ್ನಾಗಿ ಅಗಿದು ತಿಂದ್ರೆ ಜೀರ್ಣ ಆಗುತ್ತೆ ಇಲ್ದಿದ್ರೆ ಹೋಗಿ ಹೊರಕ್ಕೆ ಬಂದ್ಬಿಡುತ್ತೆ ಯಾವ ಕೆಲಸಗಳನ್ನ ಯಾವ ರೀತಿ ಮಾಡ್ಬೇಕೋ ಹಾಗೆ ಮಾಡದೆ ನಾ ಒಳ್ಳೆಯವನು ಎಲ್ಲ ಆಗುಲ್ವಾ ಅಂದ್ರೆ ಹಾಗಾಗಲ್ಲ ಆಯಾ ನಿರ್ದಿಷ್ಟ ಕೆಲಸ ನಾವ್ ಎಷ್ಟು ಜಾಣ್ಮೆಯಿಂದ ಮಾಡ್ತೀವೋ ಆ ಮಟ್ಟಕ್ಕೆ ನಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಈಗ ಯಾರೋ ಒಬ್ರು ಸಂಪತ್ತಿನಲ್ಲಿ ಚೆನ್ನಾಗಿದ್ದಾರೆ ಅಂತ ಅವ್ರು ಅನ್ಯಾಯದಿಂದಲೇ ಗಳಿಸಿದ್ರು ಅಂತ ತಿಳ್ಕೋಬಾರ್ದು ನೀವು ಸಂಪಾದಿಸೋಕೆ ಆಗ್ಲಿಲ್ಲ ಅದಕ್ಕೆ ಅದು ಅನ್ಯಾಯವಾಗಿ ಕಾಣಿಸ್ತಿದೆ ಈ ಮನಸ್ಥಿತಿನ ತೆಗಿಬೇಕು ಇಲ್ದಿದ್ರೆ ನಾವೇನನ್ಕೊಳ್ತೀವಿ ಅಂದ್ರೆ ಬಡತನನೇ ಸರಿ ಬಡತನನೇ ಸರಿ ಅಂತ ಜೀವನದಲ್ಲಿ ಮನದಟ್ಟು ಮಾಡಿಟ್ಟಿದ್ದಾರೆ ನಾವು ಬಡವರಾಗಿರೋದೇ ಉನ್ನತವಾದ ಸ್ಥಿತಿ ಅಂತ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಇಷ್ಟೊಂದು ಬಡವರು ನಮ್ಮ ದೇಶದಲ್ಲಿ ನಾವು ಸಂಪತ್ತಿನಿಂದ ಬದುಕಬೇಕಂದ್ರೆ ಅದಕ್ಕೆ ಜಾಣ್ಮೆಯಿಂದ ಕೆಲಸ ಮಾಡಬೇಕು ಅದೇ ಸಮಯದಲ್ಲಿ ನಮ್ಮೊಳಗೆ ಪ್ರೀತಿ ಆನಂದ ಇರಬೇಕು ಅಂದರೆ ಅದಕ್ಕೆ ಅಗತ್ಯವಿರೋ ಕೆಲಸ ಮಾಡಬೇಕು ಇದನ್ನು ಮಾತ್ರ ಮಾಡಿದ್ರೆ ಇದಷ್ಟೇ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ಮಾಡಿದರೆ ಅದಷ್ಟೇ ಚೆನ್ನಾಗಿರುತ್ತೆ ಈ ಎರಡನ್ನೂ ನಾವು ಸರಿಯಾಗಿ ನಡೆಸ್ಕೊಳ್ಬೇಕು ತಾನೆ ನಮ್ಮ ಒಳಗೆ ಮತ್ತು ಹೊರಗೆ ಎರಡನ್ನೂ ಸರಿಯಾಗಿ ನಡೆಸ್ಕೊಳ್ಬೇಕು ತಾನೆ ಈಗ ನಮ್ಮ ದೇಶದಲ್ಲಿ ಹೇಗಾಗಿದೆ ಅಂದರೆ ಸರಿಯಾಗಿ ಬಟ್ಟೆ ಹಾಕೊಳ್ಳೋಕ್ಕೆ ಬರಲಿಲ್ಲ ಅಂದ್ರೆ ಸರಿಯಾಗಿ ತಿನ್ನೋಕ್ಕೆ ಬರಲಿಲ್ಲ ಅಂದ್ರೆ ಸರಿಯಾಗಿ ಜೀವನ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಇವನು ಆಧ್ಯಾತ್ಮಿಕದಲ್ಲಿದ್ದಾನೆ ಹೀಗಾಗ್ಬಿಟ್ಟಿದೆ ಅದರಿಂದ ಆಧ್ಯಾತ್ಮ ಅಂದ್ರೆ ಎಲ್ರಿಗೂ ಅಲರ್ಜಿ ಬಂದ್ಬಿಟ್ಟಿದೆ ಯಾರಿಗೆ ಸರಿಯಾಗಿ ತಿನ್ನೋಕ್ ಬರಲ್ವೋ ಬದುಕೋಕೆ ಗೊತ್ತಿಲ್ವೋ ಬಟ್ಟೆ ಹಾಕೋಕ್ ಬರಲ್ವೋ ಅವರೆಲ್ಲ ಆಧ್ಯಾತ್ಮಿಕರು ಅಂತ ತಿಳ್ಕೊಂಡ್ಬಿಟ್ರು ಭಿಕ್ಷುಕರೆಲ್ಲ ಆಧ್ಯಾತ್ಮಿಕರು ಅಂತ ತಿಳ್ಕೊಂಡ್ಬಿಟ್ರು ಹೊರಗಿನ ಪರಿಸ್ಥಿತಿಯನ್ನೇ ನಿಭಾಯಿಸೋಕೆ ಗೊತ್ತಿಲ್ಲ ಅಂದ್ರೆ ಇದಕ್ಕೆಲ್ಲ ಮೂಲವಾಗಿರೋದನ್ನ ನಿಭಾಯಿಸೋಕಾಗತ್ತಾ ಅಂತ ಕೇಳ್ತೀನಿ ಆಗತ್ತಾ ಈ ಪ್ರಪಂಚದಲ್ಲಿ ಯಾವುದಕ್ಕೆ ಏನು ಮಾಡಿದರೆ ಸರಿನೋ ಅದನ್ನ ಮಾಡಿದ್ರಷ್ಟೇ ಅದು ಆಗೋದು ಇಲ್ದಿದ್ರೆ ಆಗೋಲ್ಲ ಹೀಗೆ ಒಂದಿನ ಯಾರ ಒಬ್ರು ಶಂಕರನ್ ಪಿಳ್ಳೈ ಹೀಗೆ ನಡ್ಕೊಂಡು ಹೋಗ್ತಿದ್ರು ಅವರು ಈ ಸೆಪ್ಟಿಕ್ ಟ್ಯಾಂಕ್ ಗೊತ್ತಾ ಮಲವನ್ನು ತುಂಬಿಸಿ ಇಟ್ಟಿರ್ತಾರಲ್ಲ ಆ ಟ್ಯಾಂಕ್ನಲ್ಲಿ ಬಿದ್ದು ಬಿಟ್ರು ಜಾರಿ ಬಿದ್ದರು ಇಲ್ಲಿವರೆಗೂ ಮಲ ತುಂಬಾ ಕಷ್ಟಪಟ್ರು ಮೇಲ್ ಬರೋಕೆ ಆಗಲಿಲ್ಲ ಸ್ವಲ್ಪ ಸಮಯದ ನಂತರ ಬೆಂಕಿ ಬೆಂಕಿ ಅಂತ ಕೂಗೋಕೆ ಶುರು ಮಾಡಿದರು ಆಗ ಯಾರೋ ಪಕ್ಕದ ಮನೆಯವರು ಫೈರ್ ಇಂಜಿನ್ ಅನ್ನ ಕರೆದರು ಅವರು ಓಡಿ ಬಂದ್ರು ಎಲ್ಲಿ ನೋಡಿದ್ರು ಬೆಂಕಿ ಇಲ್ಲ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಇವರು ಒಳಗಿದ್ರು ಹೊರತೆಗೆದರು ಯಾಕಪ್ಪ ಬೆಂಕಿ ಅಂತ ಕೂಗಿದೆ ಎಲ್ಲಿದೆ ಅಂದ್ರೆ ನಾನು ಮಲಾ ಮಲಾ ಅಂತ ಕೂಗಿದ್ರೆ ನೀವು ಬರ್ತಿದ್ರ ಯಾವ ಕೆಲಸನ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಿದ್ರೆ ತಾನೇ ಆಗೋದು ಇಲ್ದಿದ್ರೆ ಅದು ಆಗೋಲ್ಲ